ಕಾವಲಿದೆ, ಹೊರಗೋಗೋ ಪ್ರಯತ್ನ ಬೇಡ. ರಂಗ, ಬಾಗಿಲು ಹಾಕೋ. ಸಾವು ಸಮಸ್ಯೆ ಗುತ್ರನ ಏನಾಗ್ತಿದೆ ನಿಂಗೆ? ಅದೇನು ಮಧ್ಯರಾತ್ರಿಲಿ ಫೋನು? ಯಾವತ್ತು ಬಂದಿರಲಿಲ್ಲ? ತಿಂಡಿ ಸಿದ್ಧವಾಗಿದೆ, ಬಾ. ಮಾಡ್ಬಾರ್ದೇನಾದ್ರು ಮಾಡಿದ್ಯಾ? ಬಾಯ್ ಬಿಟ್ಟು ಹೇಳಿದ್ರಲ್ವಾ ಗೊತ್ತಾಗೋದು. ಬಡ್ಸೋ. ಹಲೋ, ಎಲ್ಲಿದ್ದೀರಿ? ಹೊರಟೆ. ಬಸ್ಸು ಅಂತ ಕಾಯಬೇಡಿ, ಆಟೋ ಹತ್ತಿ ಬನ್ನಿ. ಕೇಳಿಸ್ಲಿಲ್ವಾ? ಹೇಳಿದ್ದು ನೆನಪಿನಲ್ಲಿರ್ಲಿ. ಎದುರು ಬೀಳೋಕೆ, ಧಿಕ್ಕರಿಸಿ ನಿಲ್ಲೋಕೆ ಎಷ್ಟು ಬೇಕೋ ಅಷ್ಟು ಅವಕಾಶ ಮಾಡಿಕೊಡ್ತೀನಿ. ಮೊದಲ ಅವಕಾಶದಲ್ಲೇ ದಬಾಯಿಸಿ ರಾಜೀನಾಮೆ ಎಸೆದು ಹೊರಡಿ. ಏನು ಮುಖ ಮುಖ ನೋಡ್ತಾ ಹಾಗೆ ನಿಂತಿದೀಯಾ? ಅದು ಏನು ಬೇಯಿಸಿ ಬಡ್ದಿದೆಯೋ ಬಡ್ಸು. ಗಬ್ಬು ನೀನ್ ಮಾಡ್ಕೋ, ಕೂಗೋದ್ ನನ್ ಮೇಲೆ ಸಾಕು. ಏನ್ ದೆವ್ವನ ಇಷ್ಟು ತಿನ್ನೋಕೆ? ಬೇಕಾದ್ರೆ ತಿನ್ನು, ಸಾಕಾದ್ರೆ ಎದ್ದು ಹೋಗು. ಹೆಚ್ಚು ಕಮ್ಮಿ ಏನಾದ್ರೂ ಮಾಡ್ಕೊಂಡೆ ನಿನ್ಗಿದೆ ಇವತ್ತು ಕರ್ಮ. ಎಲ್ಲರೂ ಮದುವೆ ಅಂತಂದ್ರು, ನಂದು ಆಯ್ತು. ಎಲ್ರಿಗೂ ಮಕ್ಕಳು, ನನಗೂ ಆಯ್ತು. ಕೈಲಾದ ವಿದ್ಯೆ ಅದಾಗಿದೆ. ಮದುವೆ ಮಾಡಿದೀನಿ, ಮುಗೀತು. ಸಾವು ಸಮಸ್ಯೆಗೆ ಉತ್ತರ ಅಲ್ಲ, ಆದರೆ ನನಗೂ ಉತ್ತರ. ಅಪ್ಪ, ದೇವ್ರಿಗೆ ದೀಪ ಹಚ್ಚಿದ್ದೀನಿ, ಒಂದ್ಸಲ ಕೈ ಮುಗ್ದು ಹೋಗು. ಆಟೋದಲ್ಲಿ ಹೋಗು, ಸಂಯಮ ಕಳ್ಕೊಬೇಡ ಪ್ಲೀಸ್.
ಗಲಾಟೆ ಬೇಡ, ಮಾತು ಮೃದು ಇರಲಿ. ವಿಷಯ ನಮಗೆ ವೈಯಕ್ತಿಕವಾಗಿ ಸಂಬಂಧಪಡದ್ದು, ನೆನಪಿರಲಿ. ಸಮಸ್ಯೆ ನಿಮ್ಮದು, ಪರಿಹಾರ ನಿಮ್ಮದು, ಅಧಿಕಾರ ನಿಮ್ಮದು. ಹೇಗೆ ಹೇಳಿದ್ರೆ ಹಾಗೆ ಆಯ್ತಲ್ಲ. ಇನ್ನೇನು? ಎಷ್ಟು ಎಷ್ಟು ಹೊತ್ತಿಗೆ ನೀನು ಹೇಳು. ನಿರಾಕರಿಸೋಕ್ಕಾಗಬಾರ್ದು ಅಷ್ಟು. ಒಂದು 5 ಲಕ್ಷ. ಸರಿ. ಚಕ್ಕಾ ಕ್ಯಾಶಾ? ನೀವು ಹೇಳಿ. ದಾಖಲೆ ಬೇಕಾ? ಕೊಟ್ಟ ಮೇಲೆ ಇಲ್ಲಿಗೆ ಮುಗಿಬೇಕು. ಮುಂದೆ ನಾವು ಹೇಳಿದ್ದು ಕೇಳಬೇಕು. ಅಷ್ಟು ದಾಖಲೆ ನಮಗ್ ಬೇಕು. ಆದ್ರೆ ಈಗಾಗಿರೋ ಸಮಸ್ಯೆ ನಮ್ಮದು, ನಾವು ಜವಾಬ್ದಾರು ಅಂತ ಸಾಬೀತು ಮಾಡಕ್ಕೆ ಅವನಿಗೆ ದಾಖಲೆ ಆಗಬಾರ್ದು. ಸರಿ. ಹೇಗೆ? ಚೆಕ್ ಬೇಡ. ಹ್ಮ್, ನಗದ ಕೊಡಿ, ದಾಖಲೆ ಆಗೋಲ್ಲ. ಸರಿ. ಹುಡುಗಿ ಕೊಡೋದು ಬೇಡ, ಅವರ ಅಪ್ಪನಿಗೆ ಕೊಡಿ. ಅವನಿಗೆ ಕ್ಯಾನ್ಸರು, ಅದು ಗುಣವಾಗೋದಕ್ಕೆ ಸಹಾನುಭೂತಿಯಿಂದ ಕೊಟ್ವಿ ಅಂದ್ರಾಯ್ತು. ಮೆತ್ತಗಾಗಿದ್ದೀರಿ. ಸಂಸ್ಥೆ ಲೆಕ್ಕದಲ್ಲಿ ಕೊಡಕ್ಕೆ ಇಷ್ಟು ಸುಲಭದಲ್ಲಿ ಒಪ್ತೀರಿ ಅಂತ ಇವರುಗಳಿಗೆ ನಂಬಿಕೆ ಇರಲಿಲ್ಲ. ನಮ್ಗನ್ಸಿತ್ತು ಇದು ಅನ್ಯಾಯ, ವೈಯಕ್ತಿಕ ಸಮಸ್ಯೆ, ಸಂಸ್ಥೆಗೂ ಇದಕ್ಕೂ ಸಂಬಂಧ ಇಲ್ಲ, ಬಡದಾಡ್ತೀರಿ ಅಂತ. ಮನೆಯಲ್ಲಿ ಸಮಸ್ಯೆ ಇದೆ. ಕೂತ್ಕೊಳ್ಳಿ. ಹಣ ಕೊಡ್ತೀವಿ ಸಂಸ್ಥೆ ಲೆಕ್ಕದಲ್ಲಿ, ಅದು ಅವನು ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ ಅಂತೀವಿ. ಈಗ ನಮ್ಮ ಮುಂದಿರೋ ಸಮಸ್ಯೆ ಅವನು ಕ್ಯಾನ್ಸರ್ ರೋಗನ ಅಥವಾ ಹುಟ್ಟೋ ಮಗುನ. ಕಾಸ್ ತಗೊಂಡು ಅವನು ಬಿಗಿಯಾಗಿ ಕೂತ್ರೆ ಮಗು ಉಳಿಯೋದಾದ್ರೆ ಏನ್ ಪ್ರಯೋಜನ? ವೈಯಕ್ತಿಕವಾಗಿ ಯಾರಾದರೂ ಜವಾಬ್ದಾರಿ ತಗೋಬೇಕು. ವೆಂಕಟೇಶ ಪಾಲ್ದಾರರು, ಸಮಸ್ಯೆ ಅವ್ರದ್ದು, ಅವ್ರ ಲೆಕ್ಕಕ್ಕೆ ಬರೀಲ್ಲ. ತಲೆ ಕೆಟ್ಟಿದ್ಯಾ? ಯಾಕೆ? ಸಮಸ್ಯೆ ನಂದು ಅಂತ ಸಾಬೀತಾಗಲ್ವಾ? ಅದಕ್ಕೆ ಹಣ ಸಂಸ್ಥೆ ಕೊಡುತ್ತೆ, ಆದ್ರೆ ಸಂಸ್ಥೆ ಲೆಕ್ಕದಲ್ಲಾಗ್ಲಿ ನನ್ನ ಲೆಕ್ಕದಲ್ಲಾಗ್ಲಿ ಇಂಥದ್ದಕ್ಕೆ ಅಂತ ಆಗಬಾರ್ದು. ಸುಳ್ಳು ಲೆಕ್ಕ. ಹ್ಞೂ, ನಾನು ಯಾಕ್ರಿ ಬರೀಲಿ? ನನ್ನ ಕುತ್ತಿಗೆಗೆ ಬಂದ್ರೆ ಲಂಚ ಹಂಚಿದ್ದು ಅದು ಬರ್ದಿಲ್ವಾ? ಹಾಗೆ ಬರೀರಿ. ಆಗೋಲ್ಲ ಅಂತೀನಿ. ಹೊರಡಿ ಅಂತೀವಿ. ಬಿಡುಗಡೆ ಕೊಡಿ ಅಂತೀನಿ. ವೆಂಕಟೇಶ, ವಿಷಯದ ಪ್ರಸ್ತಾಪ ಅಷ್ಟೇ ನಿನ್ನ ಜವಾಬ್ದಾರಿ ಇದ್ದಿತ್ತು. ಮುಗೀತಲ್ಲ, ಹೊರಡು. ಸಾಕಷ್ಟು ಸಮಸ್ಯೆಗಳಿವೆ, ಚರ್ಚೆ ಆಗದೆ ಉತ್ತರ ಇಲ್ಲ. ಪ್ರತಿ ಚರ್ಚೆಲೂ ನೀವು ಎದ್ದು ನಿಲ್ತೀರಿ, ಬಿಡುಗಡೆ ಅಂತೀರಿ. ಹಳಬ್ರು, ಗೌರವ ಇದೆ, ಬೇಡ ಅಂತೀನಿ. ತಲೆ ಕೆಟ್ಟ ದಿನ ಹೋಗು ಅಂದ್ರೆ ಸಮಸ್ಯೆ ಆಗತ್ತೆ. ಹೋಗ್ತೀರಾ?
ನೀನ್ ಹೇಳು. ಐದು ಲಕ್ಷ ಸಂಸ್ಥೆಯಿಂದ ತೆಗೀರಿ, ಲೆಕ್ಕದಲ್ಲಿ ಏನು ಬರೀತೀರಾ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಹೆಸರು ಹಾಕಿ ಇಲ್ಲ ಬೇರೆ ಯಾರ್ದೋ ಹೆಸರು ಹಾಕಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದು, ಹುಡುಗಿ ಅಪ್ಪನ ಹೆಸರು ಬೇಡ, ಕರೆಸಿ ಕೊಡಿ, ಪೂರ್ತಿ ಕೆಲಸ ಮುಗಿಸೋ ಜವಾಬ್ದಾರಿ ತಗೊಳ್ಳಿ ಅಷ್ಟೇ. ಸಂಸ್ಥೆ ಹುಟ್ಟಾಕಿದ ಕಾಲದಿಂದ ಇದ್ದೀರಾ, ಸಂಸ್ಥೆ ಏಳಿಗೆಗೆ ದುಡಿದಿದ್ದೀರಾ. ತಪ್ಪಾಗಿರೋದು ವೈಯಕ್ತಿಕ ಸ್ತರದಲ್ಲಿ, ಆದರೆ ಗೌರವ ಹೋಗೋದು ಸಂಸ್ಥೆದು. ಸಹಕರಿಸಿ. ಅಮ್ಮ ಇದು ಅನ್ಯಾಯ, ಪೂರ್ತಿ ಜವಾಬ್ದಾರಿ ನನ್ನದಾಗತ್ತೆ. ಮಕ್ಕಳು ನಾವು, ತಪ್ಪು ಮಾಡ್ತೀವಿ. ಉತ್ತರ ಹುಡುಕಿ ಉಳಿಸೋರು ನೀವು, ಹಿರಿಯರ ಕರ್ತವ್ಯ ಆಗತ್ತೆ. ಅವ್ರು ಮಾಡ್ತಾರೆ ಬಿಡು. ಏನು? ಒಂದು 10 ನಿಮಿಷ. ಅನಿಲ, ಆಕಾಂಕ್ಷ, ಸ್ವಲ್ಪ ಆಚೆ ಇರ್ತೀರಾ? ವೈಯಕ್ತಿಕವಾಗಿ 2 ಮಾತು. ತಪ್ಪಾಗತ್ತೆ ಗೋವಿಂದರಾಯ್ರೆ, ಮನೆ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ. ಇವ್ರನ್ನ ಹೊರಗೆ ಕಳಿಸಿ ನಿಮ್ಮೊಟ್ಟಿಗೆ ಏಕಾಂತದಲ್ಲಿ ನಿರ್ಧರಿಸಿದ್ರೆ ಗುಮಾನಿಗಳು ಉಳಿಯುತ್ತವೆ. ಮುಂದೆ ಸಂಸ್ಥೆ ನಡೆಸಬೇಕಲ್ವಾ? ಹಾ, ಒಂದು 10 ನಿಮಿಷ ಬಂದೆ. ಮೆಚ್ಚಬೇಕು ಹೆಂಗ್ಸನ್ನ, ಮುಗಿಸಿದ್ಲು ಮುದುಕನ್ನ. ಹೋಗ್ಬಿಡ್ತಾನೆ ಮುದುಕ, ಬುದ್ಧಿವಂತ ಆದರೆ ರಾಜೀನಾಮೆ ಕೊಡಬಾರ್ದು. ಎಷ್ಟೋ ಬರೆದವನೇ ತಪ್ಪು ಲೆಕ್ಕ, ಅದರಾಗೆ ಇದು ಒಂದು ಬರ್ದ. ಇನ್ನು ಮಗು ಕೈಯಾರೆ ತೆಗೆಸ್ಬೇಕಾ? ಕೊಡು ಕಾಸು ಕೊಟ್ರೆ ಮುಗಿಸ್ಕೊ ಬಂದು ನಿಂತ್ಕೋತಾರೆ. ಸುಲಭ ಅಲ್ಲ ಗೊತ್ತು ಮುದುಕನಿಗೆ. ಅಂದರೆ ಹೇಳಿದ್ದು ಮಾಡ್ತೀನಿ, ರಾಜೀನಾಮೆ ಕೊಡಲ್ಲ ಅಂತಂದರೆ ತಪ್ಪು ಲೆಕ್ಕ ಬರೀಬೇಕಾಗುತ್ತೆ. ಮಗು ತೆಗೆಸೋ ನ್ಯಾಯಬಾಹಿರ ಕೆಲಸದಲ್ಲಿ ಭಾಗಿಯಾಗಬೇಕಾಗುತ್ತೆ. ಕಳಿಸ್ಲೇಬೇಕು ಅಂತ ನಿರ್ಧರಿಸಿರೋ ಸುನಂದಮ್ಮ ಎಲ್ಲವನ್ನ ಗೋವಿಂದರಾಯನ ತಲೆ ಕಟ್ಟಿ ಕಳಿಸ್ತಾಳೆ. ಮತ್ತೆ ಫೋನ್ ಮಾಡ್ತಾನೆ, ಹೇಳ್ತಾನೆ. ಏನಂತ? ಅಮ್ಮ, ಕೆಲ್ಸಕ್ಕೆ ಮತ್ತೆ ಕರಿತೀರಿ ತಾನೆ? ಒಂದು 10 ಲಕ್ಷ ಕಾಂಪೆನ್ಸೇಷನ್ ಕೊಡೋದು ಗ್ಯಾರಂಟಿನಾ? ಅಮ್ಮ ನಾನೇ ಮಾತಪ್ಪಕ್ಕಿಲ್ಲ ಅಂತಾಳೆ ಅಮ್ಮ. ಆಸೆ ಮುದುಕನಿಗೆ. ಹೇಳಿದ್ದಾಳಲ್ಲ ಸುನಂದಮ್ಮ, ರಾಜೀನಾಮೆ ಕೊಡಿ, ಒಂದು 10 ದಿನ ಆಮೇಲೆ ಕರೆದು ಕೆಲಸ ಕೊಡ್ತೀನಿ, ಮೇಲೆ 10 ಲಕ್ಷ ಕೊಡ್ತೀನಿ. ನಿರ್ಧರಿಸ್ಬಿಡ್ತಾನೆ ಮುದುಕ. ತಪ್ಪು ಲೆಕ್ಕ ಬರೆಯೋದಿಲ್ಲ, ಮಗು ತೆಗೆಸೋ ಪಾಪದ ಕೆಲಸ ಮಾಡೋದಿಲ್ಲ. ಕೆಲಸ ಹೋದ್ರೆ ಹೋಗ್ಲಿ, ದೇವರು ಬರುತ್ತೆ ಮೈ ಮೇಲೆ, ತಾಪುಗಾಲು ಹಾಕೊಂಡು ಹೋಗಿ ರಾಜೀನಾಮೆ ಎಸೀತಾನೆ. ಕೆಲಸದ ಅವಶ್ಯಕತೆ ಇದೆ, ಸತ್ಯ. ಮಾನವಾಗಿ ಬದುಕಿದ್ದೀನಿ, ಮಾನವಾಗಿ ಸಾಯಬೇಕು ಅಂತ ಆಸೆನೂ ಇದೆ, ಅದು ಸತ್ಯ.
ತಪ್ಪು ಲೆಕ್ಕ ಬರೆದಿಲ್ಲ ಅಂತ ಅಲ್ಲ, ಸಂಸ್ಥೆಯ ವ್ಯವಹಾರಕ್ಕೆ ಅವಶ್ಯಕತೆ ಇತ್ತು ಬರೆದಿದ್ದೀನಿ, ಆದರೆ ಸ್ವಂತಕ್ಕೆ ಎಂಟಾಣೆ ತಿಂದಿಲ್ಲ, ಇದು ಸತ್ಯ. ಆದರೆ ಇದು ಪಾಪ, ಇದರ ಜವಾಬ್ದಾರಿ ಬೇಡ. ಬಡತನ ಇದೆ, ಹಸಿವಿದೆ, ಅರೆ ಹೊಟ್ಟೆ ತಿನ್ನೋದಾಗತ್ತೆ, ಹರಿಸಿ ತಿನ್ನೋದಾಗತ್ತೆ, ಉಪವಾಸ ಇರೋದಾಗತ್ತೆ, ಆದರೆ ಇದು ಹೊಲಸು ತಿನ್ನಲ್ಲ. ಅಮ್ಮ, ರಾಜೀನಾಮೆ ಬರೆದಿದ್ದೀನಿ, ಸಹಿ ಹಾಕಿದ್ದೀನಿ, ಅಪ್ಪಣೆ ಕೊಡಿ. ಅಷ್ಟೇನಾ? ಅಷ್ಟೇ. ಸುಖದ ಕಾಲದಲ್ಲಿ ಇದ್ರಿ, ಕಷ್ಟದಲ್ಲಿ ಕೈ ಬಿಡ್ತೀರಿ? ನನ್ನ ಚೈತನ್ಯಕ್ಕೆ ಮೀರಿದ್ದು. ಆಕಾಂಕ್ಷ, ಇವ್ರನ್ನ ಕಾರಿಗೆ ಬಿಟ್ಪ, ಡ್ರೈವರ್ಗೆ ಹೇಳು ಮನೆಗೆ ತಲುಪಿಸಿ ಬರಲಿ. ಅಹಂಕಾರ ಒಳ್ಳೇದಲ್ವಾ? ಬಹಳಷ್ಟು ಕಳ್ತನದಲ್ಲಿ ಭಾಗಿಯಾಗಿದ್ದಾನೆ. ಇಟ್ಕೊಳ್ಳೋದು ಕಷ್ಟ, ಕಳಿಸೋದು ಇನ್ನೂ ಕಷ್ಟವಾಗಿತ್ತು. ರಾಜೀನಾಮೆ ಎಸ್ದು ಹೋಗಿದ್ದಾನೆ, ಸಮಸ್ಯೆ ಮುಗೀತು. ಮುಂದೆ ಏನು? ಹುಡುಗಿ ವಿಷಯ? ಹುಡುಗಿ ಮತ್ತು ಅವಳಪ್ಪ ಹಣಕ್ಕಾಗಿ ಜಾತಕ ಪಕ್ಷಿ ಥರ ಬಾಯಿ ಬಿಟ್ಕೊಂಡು ಕೂತಿರ್ತವೆ. 5 ಲಕ್ಷ ಬೇಕಿಲ್ಲ, 50,000 ಸಾಕು. ಮುದುಕ ಮಗಳನ್ನ ಮೊಮ್ಮಗು ಸಮೇತ ಗತಿ ಕಾಣಿಸ್ತಾನೆ. ಹೊರಗ್ನವ್ರನ್ನ ಇನ್ವಾಲ್ವ್ ಮಾಡೋದು ಬೇಡ, ಖುದ್ದಾಗಿ ನೀನೇ ಹೋಗಿ ಕೊಟ್ಬಾ. ಮುದ್ಕಂಗೆ ಹೇಳು, ನಾನು ಬಂದು ನೋಡಲಿ, ಮಿಕ್ಕಿದ್ದು ನನಗೆ ಬಿಡು. ಹ್ಞೂ. ಕೊಲ್ತಾಳೆ ಹೆಂಗಸು. ಅನಿಲ ಕಾಸು ತಗೊಂಡೋದ, ಕೊಟ್ಟ ಅಲ್ಲಿ, ಮಿಕ್ಕಿದ್ದವ್ರು ಮಾಡ್ಕೋತಾರೆ, ಮುಗೀತು. ಅಷ್ಟೇ ಅಂತೀಯ? ಕನಸು ಕಣ್ರಿ, ಯುದ್ಧ ಆಯ್ತದೆ, ರಕ್ತ ಹರಿತದೆ, ಎಣ್ಗಳು ಬೀಳ್ತವೆ, ಹದ್ದುಗಳು ಕಾಯ್ಕೊಂಡು ಕೂತ್ರೆ ಹೊಟ್ಟೆ ತುಂಬ ಕಿತ್ಕೊಂಡು ತಿನ್ಬೋದು ಅಂತ. ಮೈ ಮ್ಯಾಗಿನ ಏನು ಎಕ್ಕೊಂಡು ತಿನ್ಬೇಕು ಅಷ್ಟೇಯ. ಹೆಸರಿನ ಮುಂದೆ 3-3 ಡಿಗ್ರಿ ಇದ್ದೇ ಜಾಸ್ತಿ ಆದರೆ ಬುದ್ಧಿ ಕೆಡ್ತದಂತೆ. ದಿಟಾಬಿಡಿ ಔಷಧ ನಿನಗೆ. ಫೋನ್ ಬರುತ್ತೆ ನೋಡು. ಶ್ರುತಿ, ನಿನಗೆ ಫೋನು. ನಾನು ಸುನಂದಮ್ಮ, ಚರ್ಚೆಗೆ ಈಗ ಪುರ್ಸೋತಿಲ್ಲ. ಅನಿಲ ಹಣ ತಗೊಂಡು ಹೊರಟಿದ್ದಾನೆ, ಇನ್ನೊಂದು 1/2 ಗಂಟೆ ಅಷ್ಟೇ ಹುಡುಗಿ ಮನೆ ತಲುಪ್ತಾನೆ. ಸಂಧಾನ ಮಾಡೋ ಸಾಧ್ಯತೆ ಇದೆ, ಅದಾಗಬಾರ್ದು.